ಸಚಿವ ಚಲುವರಾಯಸ್ವಾಮಿಯವರ ಬೆಂಬಲಕ್ಕೆ ಈಗ ಮಂಡ್ಯ ಜನಪ್ರತಿನಿಧಿಗಳು ನಿಂತುಕೊಂಡಿದ್ದಾರೆ ನೋಡಿ ಚಲುವರಾಯಸ್ವಾಮಿಯವರ ಬೆಂಬಲಕ್ಕೆ ಈಗ ಮಂಡ್ಯ ಜನಪ್ರತಿನಿಧಿಗಳು ನಿಂತಿದ್ದಾರೆ ಲಂಚದ ಲೆಟರ್ ಸೂಕ್ತ ತನಿಖೆ ಮಾಡಬೇಕು ಆಗ್ರಹಿಸಿದ್ದಾರೆ ಮಂಡ್ಯ ಜನಪ್ರತಿನಿಧಿಗಳು ಕೂಡ ಇದೆಲ್ಲ ಸುಳ್ಳು ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಸಚಿವ ಚಲುವರಾಯಸ್ವಾಮಿಯವರ ಬೆಂಬಲಕ್ಕೆ ಮಂಡ್ಯ ಜನಪ್ರತಿನಿಧಿಗಳು ನಿಂತಿರೋದು ಲಂಚದ ಲೆಟರ್ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು ಮಂಡ್ಯ ಜನಪ್ರತಿನಿಧಿಗಳು ಈಗ ಚಲುವರಾಯಸ್ವಾಮಿ ಅವರ ಪರ ನಿಂತಿದ್ದಾರೆ ಸೂಕ್ತ ತನಿಖೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ ಸಿಐಡಿ ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಆದೇಶ ಅಷ್ಟೇ ಅಧಿಕೃತವಾದಂತ ಆದೇಶ ಅಷ್ಟೇ ಬರಬೇಕಾಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಅಧಿಕೃತ ಆದೇಶ ಬರಬಹುದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮತ್ತೊಂದು ಕಡೆ ಶಾಸಕರು ಕೂಡ ಎಸ್ಪಿ ಗೆ ದೂರು ಕೊಟ್ಟಿದ್ದಾರೆ ನೋಡಿ ಲಂಚದ ಲೆಟರ್ ನ ಸೂಕ್ತ ತನಿಖೆ ಮಾಡಬೇಕು ಸುಮ್ಮನೆ ಚಲುವರಾಯಸ್ವಾಮಿ ಅವರ ತೇಜೋವಧೆ ಕೆಲಸ ಮಾಡಲಾಗ್ತಾ ಇದೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಇದು ಫೇಕ್ ಲೆಟರ್ ಅದು ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ ಈಗ ಸಚಿವ ಚಲುವರಾಯಸ್ವಾಮಿ ಅವರ ಬೆಂಬಲಕ್ಕೆ ಮಂಡ್ಯ ಜನಪ್ರತಿನಿಧಿಗಳು ಸೂಕ್ತ ತನಿಖೆ ಆಗಬೇಕು ದೊಡ್ಡ ಮಟ್ಟದಲ್ಲಿ ಸರ್ಕಾರದಲ್ಲಿ ಸಂಚಲನ ಮೂಡಿಸಿದಂತ ಲೆಟರ್ ಅದಕ್ಕೆ ಚಲುವರಾಯಸ್ವಾಮಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟರು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು ಅದು ಫೇಕ್ ಅಂತ ಆದ್ರೆ ಈಗ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ ಚಲುವರಾಯಸ್ವಾಮಿ ಅವರ ಪರ ಹಾಗೆ ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರ ವಿರುದ್ಧ ಪ್ರತಿಭಟನಾಕಾರರು ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದೆಲ್ಲದರ ನಡುವೆ ಸೂಕ್ತ ತನಿಖೆ ಮಾಡಬೇಕು ಅಂತ ಹೇಳಿ ಮಂಡ್ಯ ಜನಪ್ರತಿನಿಧಿಗಳು ಆಗ್ರಹಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಜನಪ್ರತಿನಿಧಿಗಳು ಪತ್ರ ಬರೆದಿರೋದು ನೋಡಿ ಪತ್ರವನ್ನ ಬರೆದು ಜನಪ್ರತಿನಿಧಿಗಳು ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ ಕೊಡ್ತಾ ಇರುವಂತಹ ಒಂದು ಫೋಟೋವನ್ನ ಗಮನಿಸ್ತಾ ಇದ್ದೀರಾ ಸೂಕ್ತ ತನಿಖೆ ಮಾಡಿ ಸುಮ್ಮನೆ ಚಲುವರಾಯಸ್ವಾಮಿ ಅವರ ವಿರುದ್ಧ ಆರೋಪ ಮಾಡಲಾಗ್ತಾ ಇದೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪತ್ರ ಬರೆದು ಮನವಿ ಪತ್ರವನ್ನ ಸಲ್ಲಿಸ್ತಾ ಇರುವುದು ಗಮನಿಸ್ತಾ ಇದ್ದೀರಾ ಬೆಂಬಲಕ್ಕೆ ಈಗ ಮಂಡ್ಯ ಜನಪ್ರತಿನಿಧಿಗಳು ನಿಂತುಕೊಂಡಿದ್ದಾರೆ